ಆತ್ಮೀಯರೇ, ಇವತ್ತು ನಾನು ಈ ಅಮೃತ ಬಳ್ಳಿ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಅಮೃತ ಬಳ್ಳಿಯ ಒಂದು ವೈಜ್ಞಾನಿಕ ಹೆಸರು ಟಿನೋಫ್ಲೋರಾ ಕಾರ್ಡಿಫೋಲಿಯಾ ಅಂತಕ್ಕಂಥದ್ದು ಇದರ ವೈಜ್ಞಾನಿಕ ಹೆಸರಿದೆ. ಅಮೃತ ಬಳ್ಳಿ ಅಂತಂದ್ರೆ ಹೆಸರೇ ಸೂಚಿಸುವ ಹಾಗೆ ಇದು ಅಮೃತ ತರ ಇದರ ಒಂದು ವೈಜ್ಞಾನಿಕ ಗುಣಗಳಿದೆ. ಈ ಒಂದು ಸಸ್ಯ ನೋಡ್ತಾ ಇದ್ದಿರ್ತಾವು, ಇದರಲ್ಲಿ ಬಳ್ಳಿ ತರ ಇದು ಒಂದು ಸಸ್ಯ ಬೆಳೀತಾ ಇರ್ತದೆ. ಇದರ ಒಂದು ಎಲೆ ಆಗಿರ್ಬೋದು, ಕಾಂಡ ಆಗಿರ್ಬೋದು ಮತ್ತು ಬೇರ್ ಆಗಿರ್ಬೋದು, ಮೂರು ಭಾಗಗಳಿದ್ರ ಒಂದು ಉತ್ತಮವಾದ ಉಪಯೋಗ ಇದೆ. ನೋಡ್ತಾ ಇದ್ರಿ, ಒಂದು ಹೃದಯ ತರ ಇರೋ ಒಂದು ಎಲೆ ಇದೆ. ಸಾಮಾನ್ಯವಾಗಿ ಇದು ಬಳ್ಳಿ ತರ ಮನೆ ಮೇಲ್ಗಡೆ ಇದು ಬೆಳೆದುಕೊಡುತ್ತದೆ. ಸಾಮಾನ್ಯವಾಗಿ ಎಲ್ಲ ಕಡೆ ಇದು ಬೆಳೆಯುತ್ತದೆ, ಸುಲಭವಾಗಿ ಇದು ಒಣಗುವುದಿಲ್ಲ. ಹೀಗಾಗಿ ಇದಕ್ಕೆ ನಾವು ಅಮೃತ ಬಳ್ಳಿ ಅಂತ ಇದಕ್ಕೆ ಕರಿತಾ ಇದ್ದೇವೆ. ಸೊ ಹೆಸರೇ ಸೂಚಿಸುವಂತೆ ಇದು ಅಮೃತದ ಒಂದು ಗುಣವನ್ನು ಹೊಂದಿದೆ. ಸೊ ಇದರ ಉಪಯೋಗಗಳೇನು ಅಂತ ನಾವು ತಿಳಿದುಕೊಳ್ಳಬೇಕು. ಇದನ್ನು ನೋಡ್ತಾ ಇದ್ದೀವಿ, ಇದರ ಒಂದು ಬಣ್ಣ ಯಾವ ತರ ಇದಪ್ಪ ಅಂತಂದ್ರೆ ಬೂದು ಮಿಶ್ರಿತ ಒಂದು ಬಣ್ಣ ಇದೆ. ಸಾಮಾನ್ಯವಾಗಿ ಇದ್ರ ಮೇಲೆ ಒಂದು ಪದರ ಬರ್ತದೆ, ಪದರ ನೋಡ್ತಾ ಇದ್ರಿ, ಈ ತರ ತೆಗೆದಾಗ ಇದ ಪದರು ಹೋಗ್ತಾ ಇದೆ. ನೋಡ್ತಾ ಇದ್ರಿ, ಇದರಲ್ಲಿ ಸುಲಭವಾಗಿ ನೋಡ್ತಾ ಇದ್ರಿ, ಒಳಗಡೆ ಹಸಿರು ಬಣ್ಣ ಇದೆ. ಹೀಗಾಗಿ ಇದು ಒಂದು ಇದ್ರ ಮೇಲೆ ಒಂದು ಪದರ ಬರ್ತದೆ. ಈ ಪದರ ತೆಗೆದ್ರೆ ನಾವು ಹಸಿರು ಬಣ್ಣ ನಾವು ಇದನ್ನು ಕಾಣಬಹುದು. ಸೊ ಇದು ಉಪಯೋಗ ನೋಡಿದಾಗ ಸುಲಭವಾಗಿ ನಾವು ಇದನ್ನು ಉಪಯೋಗ ಅಂದ್ರೆ ದಪ್ಪವಾದಂತ ಒಂದು ಕಾಂಡ ಇರ್ತದೆ, ಇದನ್ನು ಇತರ ಮುರಿಬೇಕು. ಮುರಿದ ನಂತರ ನೋಡ್ತಾ ಇದೀವಿ, ಈ ತರ ನಾವು ಈ ಒಂದು ಕಾಂಡಗಳನ್ನು ನಾವು ಹಂತ ಹಂತವಾಗಿ ಕಟ್ ಮಾಡಿ ಇದನ್ನು ನಾವು ಜಜ್ಜಿ ಇದನ್ನು ರಸ ತೆಗಿಬೇಕು. ರಸ ತೆಗೆದು ನಾವು ಇದನ್ನು ಜೇನುತುಪ್ಪದಲ್ಲಿ ಮೂರು ಬಾರಿ ಕುಡಿದರೆ ಯಾವುದೇ ತರದ ಒಂದು ಜ್ವರ ಇರಲಿ ಸುಲಭವಾಗಿ ಕಡಿಮೆ ಆಗ್ತದೆ. ಸೊ ಇದರ ಮುಖ್ಯವಾದ ಉಪಯೋಗ ನೋಡಿದಾಗ ಜ್ವರದ ಉಪಯೋಗ ಕಡಿಮೆ ಆಗ್ತದೆ ಮತ್ತು ವಾತ ಪಿತ್ತ ಕಫ ನಿರೋಧಿ ಕೂಡ ಈ ಒಂದು ಅಮೃತ ಬಳ್ಳಿ ಆಗಿರ್ತದೆ. ಆದ್ಮೇಲೆ ಸುಲಭವಾಗಿ ತಾವು ತಮ್ಮ ಮನೆ ಹಿತ್ತಲಲ್ಲಿ ಬೆಳೆಯರಿ, ಇದನ್ನು ಬೆಳೆದು ವಾತ ಪಿತ್ತ ಕಫ ನಿರೋಧಿ ಆಗಿರ್ತಕ್ಕಂಥ ಒಂದು ಗುಣ ಅಮೃತ ಬಳ್ಳಿಯಲ್ಲಿದೆ. ಅದೇ ರೀತಿ ತಾವು ಯಾವುದೇ ರೀತಿ ಜ್ವರ ಬರಲಿ ಮನೆಯಲ್ಲಿಯೇ ಔಷಧಿ ಪ್ರಕಾರ ಮಾಡಬಹುದು. ಹಿತ್ತಲ ಗಿಡ ಮೊದಲ ಅಂತ ಕರೀತಾರೆ, ಅದಕ್ಕೆ ಬೇರೆ ಯಾವುದು ಅಲ್ಲ, ಉತ್ತಮವಾದ ಉದಾಹರಣೆ ಅಮೃತ ಬಳ್ಳಿ ಆಗಿದೆ. ಆದ್ಮೇಲೆ ಧನ್ಯವಾದಗಳು. ಗುಡ್ ಡೇ.